ಬಸ್ ಮಾರ್ಗ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ನಮ್ಮ ದೇಶದ ಒಳಗಡೆನೆ ಸಂಚರಿಸತಕ್ಕಂತಹ ಬಸ್ಸುಗಳು ಮತ್ತು ಬೇರೆ ದೇಶ ಅಂದರೆ ಬಾಂಗ್ಲಾದೇಶ, ನೇಪಾಳ, ಭೂತಾನ್ ಮುಂತಾದ ದೇಶಗಳಿಗೆ ಸಂಚರಿಸತಕ್ಕಂಥ ಬಸ್ಸುಗಳು ಅಷ್ಟೇ. ಇನ್ನು ನಮ್ಮ ಮಾಜಿ ಪ್ರಧಾನಿಯಾದಂಥ ವಾಜಪೇಯಿ ಅವರು ಪಾಕಿಸ್ತಾನಕ್ಕೂ ಬಸ್ಸನ್ನು ಪ್ರಾರಂಭ ಮಾಡಿದರು, ಅದು ಆಮೇಲೆ ನಿಂತು ಹೋಯಿತು ಎರಡು ದೇಶಗಳ ಜಗಳದ ನಡುವೆ. ಇಂಥ ಸಮಯದಲ್ಲಿ ನಮ್ಮ ದೇಶದಿಂದ ಲಂಡನ್ನಿಗೂ ಬಸ್ ಇತ್ತು ಅಂತ ಅನ್ನುವಂಥ ವಿಷಯವನ್ನು ನಿಮ್ಮನ್ನು ನಂಬ್ತೀರಾ? ನಂಬಲೇಬೇಕು. ಹೌದು, ಜಗತ್ತಿನ ಅತಿ ದೂರದ ಬಸ್ ಮಾರ್ಗ ಇದಾಗಿತ್ತು. ಕಲ್ಕತ್ತಾದಿಂದ ಲಂಡನ್ವರೆಗೆ 7,900 ಕಿಲೋಮೀಟ್ರು ರಸ್ತೆ ಮಾರ್ಗದಲ್ಲಿ ದೆಹಲಿ, ಅಮೃತಸರ, ವಾಘಾ ಬಾರ್ಡರ್ ಮೂಲಕ ಲಾಹೋರ್, ಕಾಬೂಲ್, ಇಸ್ತಾನ್ಬುಲ್, ಬಲ್ಗೇರಿಯಾ, ಯಗೋಸ್ಲೋವಿಯಾ, ಆಸ್ಟ್ರಿಯಾ, ಜರ್ಮನ್, ಬೆಲ್ಜಿಯಂ ಮಾರ್ಗವಾಗಿ ಲಂಡನ್ ತಲುಪ್ತಾ ಇತ್ತು. ಈ ಬಸ್ಸು ಆಲ್ಬರ್ಟ್ ಟ್ರಾವೆಲ್ಸ್ ಅಂತ ಆ ಸಂಸ್ಥೆಗೆ ಸೇರಿದ್ದಾಗಿತ್ತು. 15 ಏಪ್ರಿಲ್ 1957 ಲಂಡನ್ನಿಂದ ಪ್ರಯಾಣ ಆರಂಭಿಸಿ ಈ ಬಸ್ಸು 5 ಜೂನ್ ಕಲ್ಕತ್ತಾ ತಲುಪಿತು. ಆವಾಗಿನ ಬಸ್ ಚಾರ್ಜ್ ಎಷ್ಟಿತ್ತು ಗೊತ್ತಾ? 85 ರೂಪಾಯಿ, ಅಂದರೆ ಈಗಿನ 85 ಪೌಂಡ್ ರೂಪಾಯಿ ಅಲ್ಲ, 85 ಪೌಂಡ್ ಇತ್ತು, ಈಗಿನ 8,019 ರೂಪಾಯಿ ಆಗತ್ತೆ. 1973 ತನಕನೂ ಈ ಬಸ್ಸು ಸಂಚರಿಸ್ತಾ ಇತ್ತು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಈ ಬಸ್ಸಲ್ಲಿ ಎಲ್ಲ ಐಷಾರಾಮಿ ಸೌಲಭ್ಯಗಳು ಇದ್ದವು. ಫ್ಯಾನು, ಹೀಟರು, ರೇಡಿಯೋ, ಟೇಪ್ ರೆಕಾರ್ಡರ್ ಮತ್ತು ಮಲಗಿಕೊಳ್ಳೋದಕ್ಕೆ ಆಸನ ವ್ಯವಸ್ಥೆ ಸಹಿತ ಇತ್ತು. ಮತ್ತು ಇನ್ನು ಮಾರ್ಗ ಮಧ್ಯದಲ್ಲಿ ಶಾಪಿಂಗ್ ಮಾಡೋದು ಅಂತಾದರೆ, ಶಾಪಿಂಗ್ ಮಾಡೋದಕ್ಕೆ ದೆಹಲಿ, ತೆಹರಾನ್, ಕಾಬೂಲ್, ಇಸ್ತಾನ್ಬುಲ್, ಸ್ಟಾಲ್ಬರ್ಗ್ ಮತ್ತು ವಿಯೆನ್ನಾಗಳಲ್ಲಿ ಅನುಕೂಲ ಮಾಡಿಕೊಡಲಾಗಿತ್ತು. ಇಷ್ಟೆಲ್ಲ ವ್ಯವಸ್ಥೆ ಇದ್ದಂಥ ಬಸ್ಸು. ಈಗಲೂ ಆ ಥರದ ಬಸ್ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತಲ್ವಾ? ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಬಸ್ ಮಾರ್ಗ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದು ನಮ್ಮ ದೇಶದ ಒಳಗಡೆ